ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ನಾನಿವತ್ತು ಯಾವುದೇ ರೀತಿ ಬೂಂದಿ ಮೇಕರ್ ಯೂಸ್ ಮಾಡ್ದೇನೆ, ಮನೆಯಲ್ಲಿರೋಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡು ರೌಂಡ್ ರೌಂಡಾಗಿ ಬೂಂದಿ ಕಾಳನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ಗಳಿದ್ದಾಗ ಬೂಂದಿ ಕಾಳು ಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ನಾವೇ ಪ್ರಿಪೇರ್ ಮಾಡ್ಕೊಳ್ಬೋದು. ಬನ್ನಿ, ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲೊಂದು ಚಿಕ್ಕದು ಬೌಲ್ ತೊಗೊಂಡಿದ್ದೀನಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿ ತೊಗೊಳ್ಬೋದು. ಇದಕ್ಕೆ 1 ಪಿಂಚು ಅಡುಗೆ ಸೋಡನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಹಾಗೆ 1 ಪಿಂಚು ಉಪ್ಪಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಒಂದ್ಸರಿ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ, ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ಪು ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಗಂಟಿಲ್ಲದೆ ಇರೋ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಸುಮಾರಾಗಿ 1-5 ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸಣ್ಣ ಗಂಟುಗಳು ಕೂಡ ಉಳ್ಕೊಳ್ಬಾರ್ದು, ಅಷ್ಟು ಸಾಫ್ಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಾನು 1-5 ನಿಮಿಷಗಳ ಕಾಲದಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತೇಳಿ ನೀವು ನೋಡ್ತಾ ಇರ್ಬೋದು. ಈ ರೀತಿ ಎತ್ತಿದ್ರೆ ನಮಗೆ ಡ್ರಾಪ್ ಡ್ರಾಪ್ ಬೀಳಬೇಕು, ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತೇಳಿ. ಆಗಲೂ ಗೊತ್ತಾಗಲಿಲ್ಲ ಅಂತಂದರೆ ಈ ರೀತಿ ಒಂದು ಜಾಲರಿನ ಇಟ್ಬಿಟ್ಟು ಮೇಲಿಂದ ನಾವು ಒಂದು ಸೌಟಲ್ಲಿ ಹಾಕ್ಕೊಂಡ್ರೆ ನೋಡಿ ಕೆಳಗಡೆ ಯಾವ ರೀತಿ ಡ್ರಾಪ್ ಬೀಳ್ತಾ ಇದೆ ಅಂತೇಳಿ. ಈ ರೀತಿ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಈ ಕಡೆ ಸ್ಟವ್ ಮೇಲೆ ಎಣ್ಣೆನ ಕಾಯ್ದೆ ಕೆಟ್ಟಿದೆ, ಎಣ್ಣೆ ಕೂಡ ಚೆನ್ನಾಗಿ ಕಾಯ್ದಿದೆ. ಯಾವ ರೀತಿ ಕಾಯ್ದಿರಬೇಕು ಅಂದರೆ, ನಾವು ಹಿಂಗೆ ಒಂದು ಡ್ರಾಪ್ ಹಾಕಿದರೆ ಹಾಕಿದ ತಕ್ಷಣವೇ ಮೇಲೆ ಬಂದುಬಿಡಬೇಕು, 1 ಸೆಕೆಂಡು ಕೂಡ ಕೆಳಗಿರಬಾರ್ದು. ಆ ರೀತಿಯಾಗಿ ಎಣ್ಣೆ ಕಾಯ್ದಿರಬೇಕು. ಇವಾಗ ನಾವು ಪೂರಿ ಕರಿಯೋಂಥ ಜಾಲರಿನ ಇಟ್ಕೊಂಡು, ಇಲ್ಲಿ ನಾನು ಯಾವುದೇ ರೀತಿ ಬೂಂದಿ ಮೇಕರ್ನ ತೊಗೊಂಡಿಲ್ಲ, ನಾರ್ಮಲ್ ಜಾಲರಿ ತೊಗೊಂಡಿದ್ದೀನಿ. 1 ಇಂಚು ಎತ್ತರದಲ್ಲಿ ಇಟ್ಕೋಬೇಕು ಎಣ್ಣೆಗಿಂತ. ಈ ರೀತಿ 1 ಸೌಟು ಹಾಕ್ಕೊಂಡ್ರೆ ಡ್ರಾಪ್ ನೀಟಾಗಿ ಬೀಳುತ್ತೆ, ನಾವು ಕನ್ಸಿಸ್ಟೆನ್ಸಿ ಆಲ್ರೆಡಿ ಚೆಕ್ ಮಾಡ್ಕೊಂಡಿರ್ತೀವಿ. ಈ ರೀತಿ ಹಾಕಿ ನಾವೊಂದು 10 ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಕ್ರಿಸ್ಪಾಗೋವರೆಗೂ ಫ್ರೈ ಮಾಡ್ಕೊಳೋ ಅಂಥ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಸ್ವೀಟ್ ಬೂಂದಿ ಮಾಡ್ತಾ ಇರೋದ್ರಿಂದ ನಾವು ಬೇಗನೆ ತೆಗಿಬೇಕಾಗತ್ತೆ. ಖಾರ ಬೂಂದಿ ಏನಾದರೂ ಮಾಡೋದಾದರೆ ಸ್ವಲ್ಪ ಕ್ರಿಸ್ಪಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದನ್ನೆಲ್ಲ ತೆಗೆದು ನಾನೊಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ತೀನಿ. ನೀವು ಕಾಳನ್ನು, ಬೂಂದಿ ಕಾಳನ್ನು ನೋಡ್ಬೋದು ಎಷ್ಟು ರೌಂಡ್ ರೌಂಡಾಗಿ ಬಂದಿದೆ ಅಂತೇಳಿ. ಯಾರು ಕೊಟ್ಟರು ಹೇಳಲ್ಲ ಮನೆಯಲ್ಲೇ ಮಾಡಿದ್ದು ಅಂತ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಲಾಸ್ಟಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಿರುತ್ತಲ್ಲ ಅದನ್ನು ನಾನು ಈ ಕಾಫಿ ಸೋಸ ಅಂತ ಸ್ಟ್ರೈನರ್ ಏನಿದೆ ಅದರಲ್ಲಿ ತೆಗಿತಾ ಇದ್ದೀನಿ. ನಾವು ಪ್ರತಿ ಸಲ ಹಿಟ್ಟನ್ನು ಜಾಲರಿ ಮೇಲೆ ಹಾಕಬೇಕಾದ್ರೆ ಈ ರೀತಿ ನೀಟಾಗಿ ವೈಪ್ ಮಾಡ್ಕೊಂಡಿರಬೇಕು, ಇಲ್ಲಾಂದರೆ ಡ್ರಾಪ್ಸ್ ಬೀಳೋದಿಲ್ಲ ನೀಟಾಗಿ. ಇದೇ ರೀತಿಯಾಗಿ ಎಲ್ಲ ಬೂಂದಿನೂ ಸಹ ಕರೆದಿಟ್ಕೊಳ್ಳೋಣ. ನಾವು ತಗೊಂಡಿರೋ ಅಂಥ ಏನು 1 ಕಪ್ ಅಳತೆನಲ್ಲಿ ತೊಗೊಂಡಿದ್ದೀವಿ, ಒಂದು ಚಿಕ್ಕ ಬೌಲನ್ನು ನಾನು ತಗೊಂಡಿರೋದು. ಇದರಲ್ಲೇ ಸುಮಾರಾಗಿ ನಮಗೆ 1/4 ಕೆಜಿ ಮೇಲೆ ನಮಗೆ ಬೂಂದಿ ಸಿಗುತ್ತೆ. ಇವಾಗ ನಾನು ಎಲ್ಲ ಬೂಂದಿನೂ ಎಣ್ಣೆನಲ್ಲಿ ಕರೆದಿಟ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ರೌಂಡ್ ರೌಂಡ್ ಶೇಪಲ್ಲಿ ಬಂದಿದೆ ಅಂತೇಳಿ. ಈ ಬೂಂದಿನ ಸೈಡಲ್ಲಿ ಇಟ್ಕೊಂಡು ಇದಕ್ಕೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 1 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಅದೇ ಕಪ್ಪಲ್ಲಿ 1/4 ಕಪ್ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನಮಗೆ ಒಂದೆಳೆ ಪಾಕ ಬರಬೇಕು. ಒಂದೆಳೆ ಪಾಕ ಅಂದರೆ ಲೈಟಾಗಿ ಒಂದೆಳೆ ಪಾಕ ಬಂದರೆ ಸಾಕು. ನಾನಿಲ್ಲಿ 1-3 ನಿಮಿಷಗಳ ಕಾಲ ಕುದಿಸ್ಕೊಂಡಿದ್ದೀನಿ ಅಷ್ಟೇ, ನೀವು ನೋಡ್ತಾ ಇರ್ಬೋದು ಇಷ್ಟು ಲೈಟಾಗಿ ನಮಗೆ ಎಳೆ ಪಾಕ ಬರಬೇಕು. ಇವಾಗ ಲೋ ಫ್ಲೇಮ್ ಮಾಡಿಕೊಂಡು ನಾನು ಇದಕ್ಕೆ ಫುಡ್ ಕಲರು ಹಾಗೆ ಏಲಕ್ಕಿ ಪೌಡರು 4 ಲವಂಗ ಹಾಕಿದೆ. ಬಟ್ ಸಾರಿ ಫಾರ್ ದಟ್, ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಇದನ್ನು ಕೆಳಗಡೆ ಎತ್ತಿಟ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ನಾವೇನು ಬೂಂದಿ ಕಾಳು ಮಾಡಿಟ್ಕೊಂಡಿದ್ವಿ ಅದನ್ನು ಇದರೊಳಗಡೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರ ಜೊತೆಗೆ ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಕರೆದ್ಬಿಟ್ಟು ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಅವರ್ ನಾವು ಹಾಗೆ ಬಿಡಬೇಕಾಗತ್ತೆ. 2 ಅವರ್ ಬಿಡೋ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ 1/2 ಗಂಟೆಗೊಂದ್ಸಲ ಲಿಡ್ ಓಪನ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಮೇಲ್ಗಡೆ ಇರೋ ಅಂಥ ಬೂಂದಿ ಡ್ರೈ ಆದಂಗೆ ಆಗಿರುತ್ತೆ, ಕೆಳಗಡೆ ಸಕ್ಕರೆ ಪಾಕ ಇರೋದ್ರಿಂದ ನಾವು 1/2 ಗಂಟೆಗೊಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು ಇವಾಗ 11 ಗಂಟೆ ಆಗಿದೆ, ಹಾಗಾಗಿ ನಾನು ಇದನ್ನು 2 ಅವರ್ ಆದಮೇಲೆ ತೋರಿಸ್ತಾ ಇಲ್ಲ, ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಇವಾಗ ಬೆಳಗ್ಗೆ ಎದ್ದು ತೋರಿಸ್ತಾ ಇರೋದು. ಆದರೆ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಬೂಂದಿ ಅಂತ ಹೇಳಿ.
ತುಂಬಾ ಚೆನ್ನಾಗಾಗಿದೆ. ಮನೆಯಲ್ಲಿ ಮಾಡಿದ್ದು ಅಂತಂದರೆ ಯಾರು ನಂಬದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಮಗುಗಂತೂ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇವತ್ತಿನ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.